ಕೃಷ್ಣ ಪೂಜಾರ ತಮ್ಮು ನಿಮ್ ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಮತಿ. ಎಲ್ಲರಿಗೂ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ ಕೋರುತ್ತೇನೆ. ಇವತ್ತು ನಾನು ಮಾತಾಡುವ ವಿಷಯ ಹನುಮಂತನ ಭಕ್ತಿ. ಇದಕ್ಕೂ ಮುಂಚೆ ನಾವು ಶ್ರೀರಾಮನ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ನಂತರ ವಿಷಯಕ್ಕೆ ಬರೋಣ. ರಾಮಾಯಣ ಒಂದು ಅದ್ಭುತ ಕಾವ್ಯ. ಜಗತ್ತಿನ ಮೊದಲ ಕಾವ್ಯ ರಾಮಾಯಣ. ರಾಮಾಯಣದ ಕವಿ ಮಹರ್ಷಿ ವಾಲ್ಮೀಕಿಗಳು. ರಾಮಾಯಣದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರು ಅಂತ ನೋಡೋಣವಾ. ನಾಯಕ ಶ್ರೀರಾಮ, ನಾಯಕಿ ಸೀತಾಮಾತೆ, ಶ್ರೀರಾಮನ ತಂದೆ ದಶರಥ ಮಹಾರಾಜ, ತಾಯಂದಿರು ಕೌಸಲ್ಯ ಸುಮಿತ್ರೆ ಕೈಕೇಯಿ, ತಮ್ಮಂದಿರು ಭರತ ಲಕ್ಷ್ಮಣ ಶತ್ರುಘ್ನ. ನಂತರ ಶ್ರೀರಾಮನು ತಂದೆಯ ಮಾತಿನಂತೆ 14 ವರ್ಷ ಕಾಡಿಗೆ ಹೋಗಲು ಸಿದ್ಧವಾಗುತ್ತಾನೆ. ಶ್ರೀರಾಮನೊಟ್ಟಿಗೆ ಸೀತಾಮಾತೆಯು ಮತ್ತೆ ಲಕ್ಷ್ಮಣನು ಕೂಡ ಹೊರಡುತ್ತಾನೆ. ಸರಯೂ ನದಿಯಿಂದ ಗೋದಾವರಿಯನ್ನು ದೇವರಿಗೂ ಬಂದು ಭರದ್ವಾಜರ ಆಶ್ರಮದಿಂದ ಪಂಚವಟಿಗೆ ಹೋಗಿ ಅಲ್ಲಿಂದ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಾ ಇರುತ್ತಾರೆ. ನಂತರ ಸೀತಾಮಾತೆಯು ಮಾಯಾಜಿಂಕೆಯ ನೆಪದಿಂದ ಹಠದ ಒಂದು ನಾಟಕದಿಂದ ಶ್ರೀರಾಮನು ಮಾಯಾಜಿಂಕೆಯಿಂದ ಹೋದ ಮೇಲೆ ಶ್ರೀರಾಮ ಬರದೇ ಇರುವುದನ್ನು ಕಂಡು ಲಕ್ಷ್ಮಣನನ್ನ ಕಳಿಸುತ್ತಾಳೆ ಸೀತಾಮಾತೆ. ಅದೇ ಸಮಯಕ್ಕೆ ದುರುಳ ರಾಕ್ಷಸನಾದ ರಾವಣನು ಸನ್ಯಾಸಿ ವೇಷದಿಂದ ಬಂದು ಸೀತಾಕೃತಿಯನ್ನ ಅಪಹಾರ ಮಾಡುತ್ತಾನೆ. ಇಲ್ಲಿ ಸೀತಾಕೃತಿ ಅಂತ ಯಾಕೆ ಹೇಳಿದ್ರಂದ್ರೆ ಎಲ್ಲಾ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಸೀತಾಮಾತೆಯನ್ನ ನೋಡುವ ಯೋಗ್ಯತೆ ಸಿಗೋದಿಲ್ಲ. ಅಂತಂತೂ ದುಷ್ಟ ಮೂರ್ಖ ನೀಚನಾದ ರಾವಣನಿಗೆ ನೋಡೋದು ಪರವಾಗಿಲ್ಲ, ಮುಟ್ಟೋದು ಯೋಗ್ಯತೆ ಇದೆನಾ? ಇಲ್ಲ. ಅದಕ್ಕಾಗಿ ವೇದವತಿಯು ಸೀತಾಮಾತೆಯ ರೂಪದಿಂದ ಬಂದಿರುತ್ತಾನೆ. ಅವಳನ್ನೇ ಸೀತೆ ಎಂದು ಭ್ರಮಿಸಿ ಅಪಹಾರ ಮಾಡುತ್ತಾನೆ ಅಂತ ಮಧ್ವಾಚಾರ್ಯರು ನಮಗೆ ತಿಳಿಸಿದ್ದಾರೆ. ನಂತರ ರಾಮಲಕ್ಷ್ಮಣರು ಬಂದು ನೋಡಿದಾಗ ಸೀತಾಮಾತೆ ಕಾಣದಿರುವುದನ್ನ ಕಂಡು ತುಂಬಾ ಬೇಸರದಿಂದ ಸೀತಾಮಾತೆಯನ್ನ ಹುಡುಕುವಂತೆ ನಟನೆ ಮಾಡುತ್ತಾ ಹರಡುತ್ತಾರೆ. ಈ ಮಧ್ಯದಲ್ಲಿ ಶರಭಂಗ ಮುನಿಗಳಿಗೆ ಮುಕ್ತಿಯನ್ನ ನೀಡಿ ಶಬರಿ ಕೊಟ್ಟ ಹಣ್ಣುಗಳನ್ನ ತಿಂದು ಅವಳನ್ನು ಉದ್ಧರಿಸಿ ಮತಂಗ ಮುನಿಗಳ ಅಪ್ಪಣೆಯನ್ನ ಪಡೆದುಕೊಂಡು ಅವರು ಹೇಳಿದ ಹಾಗೆ ನಿಮಗೆ ಕಿಷ್ಕಿಂಧೆಯಲ್ಲಿ ಇರುವ ಸುಗ್ರೀವನಿಂದ ಸಹಾಯ ಸಿಗಬಹುದು ಅಂತ ತಿಳಿದುಕೊಂಡು ಹೊರಡುತ್ತಾರೆ. ಈಗ ಇಲ್ಲಿ ನಮ್ಮ ಉಪನಾಯಕನಾದ ಪರಮರಾಮ ಭಕ್ತಾಗ್ರೇಸರನಾದ ರಾಮ ಸೇವಾಧುರೀಣರಾದ ರಾಮ ಭಜನಾಸಕ್ತರಾದ ವೀರ ಧೀರ ಶೂರರಾದ ರಾಮದಾಸರಾದ ದೈತ್ಯಕುಲಾಂತಕರಾದ ಮಹಾವ್ಯಾಕರಣ ಪಂಡಿತರಾದ ಚತುರ್ವೇದಗಳನ್ನು ತಿಳಿದವರಾದ ಸುಗ್ರೀವನ ಸೇನಾಧಿಕಾರಿಯಾದ ಆಪ್ತನಾದ ಶ್ರೀ ಮುಖ್ಯ ಪ್ರಾಣ ದೇವರ ಅವತಾರರಾದ ಹನುಮಂತ ದೇವರ ಪ್ರವೇಶ ಆಗುತ್ತೆ. ನಂತರ ರಾಮಾಯಣದ ಉಳಿದ ಭಾಗವೆಲ್ಲ ಸುಂದರವೇ ಸುಂದರ, ರಸರಮ್ಯ, ಅತಿ ಮಧುರ, ಅತಿ ಮಾನುಷ ಸಾಹಸ ಚರ್ಯಗಳು ಆಗುತ್ತವೆ. ಇದೆಲ್ಲ ಆಗುವುದೇ ನಮ್ಮ ಹನುಮಂತನಿಂದ. ಇದಕ್ಕೆ ಕಾರಣ ಹನುಮಂತ ದೇವರಿಗೆ ರಾಮದೇವರ ಮೇಲೆ ಇರುವ ನಿಷ್ಕಾಮ ಭಕ್ತಿ. ಇಂತಹ ಭಕ್ತಿ ಹನುಮಂತ ದೇವರಿಗೆ ಹೇಗೆ ಬಂತು? ಇದಕ್ಕೂ ಮುಂಚೆ ಹನುಮಂತ ದೇವರು ರಾಮದೇವರನ್ನ ಎಲ್ಲಾದರೂ ನೋಡಿದರಾ? ಇಲ್ಲ. ನೋಡದಲ್ಲೇ ಅಷ್ಟು ಭಕ್ತಿ ರಾಮದೇವರ ಮೇಲೆ ಬರ್ಲಿಕ್ಕೆ ಸಾಧ್ಯನಾ? ಇದಕ್ಕೆ ಒಂದು ಕಾರಣ ಇದೆ. ಏನಂದ್ರೆ, ವಾಲ್ಮೀಕಿ ಮುನಿಗಳು ಹೇಳಿದ ಹಾಗೆ ಹಿಂದೆ ಋಷಿಗಳು ಹನುಮಂತನಿಗೆ ಹೇಳಿದ್ರು. ಏನಂದ್ರೆ, ನಿನಗೆ ರಾಮನೇ ಗತಿ ಅಂತ ಹೇಳಿದ್ರು. ಅವರ ಮಾತಿಗೆ ಬೆಲೆ ಕೊಟ್ಟು ಮಾಡಿದಂತಹ ಭಕ್ತಿ ಅದು. ಆ ಭಕ್ತಿ ಬೇರೆ ಯಾರಿಂದಲೂ ಮಾಡದ, ಕೇಳದ, ಬೇರೆ ಯಾರು ಮಾಡದ ಭಕ್ತಿ ಅದು. ಅಬ್ಬಬ್ಬ, ಇದನ್ನ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನಿಂದ ಮಾತ್ರ
ಮಾತ್ರ ಅಲ್ಲ ಜಗತ್ತಿನಲ್ಲಿ ಹನುಮಂತ ದೇವರಿಗೆ ರಾಮದೇವರ ಮೇಲೆ ಇರುವ ಭಕ್ತಿಯನ್ನ ಹೇಳಬೇಕಂದ್ರೆ ಹನುಮಂತ ದೇವರನ್ನ ಬಿಟ್ಟು ಬೇರೆ ಯಾರಿಂದನೂ ಹೇಳಕ್ಕೆ ಸಾಧ್ಯ ಇಲ್ಲ ಇವಾಗ ನಾವು ಕೆಲವು ಸನ್ನಿವೇಶಗಳನ್ನು ಕೇಳೋಣ ರಾಮದೇವರ ಪೂಜೆಗೆ ಹೂಗಳನ್ನ ತರಲಿಕ್ಕೆ ಸಂಜೀವಿನಿ ಪರ್ವತವನ್ನು ತಂದಾಗಲೂ ಅಷ್ಟು ಕಷ್ಟಪಡಲಿಲ್ಲ ಆದರೆ ಅದಕ್ಕೂ ಜಾಸ್ತಿ ಹೂಗಳನ್ನು ತರಲಿಕ್ಕೆ ತುಂಬಾ ಶ್ರಮಪಟ್ಟರು ಅಂದ್ರೆ ಅಷ್ಟು ಶ್ರದ್ಧೆ ನನ್ನ ರಾಮನ ಪೂಜೆಗೆ ತರುವ ಹೂವಿನ ಮೇಲೆ ನನ್ನ ಉಸಿರು ಬಿದ್ದರೂ ಅದು ಅಪವಿತ್ರ ಆಗುತ್ತೆ ಅಷ್ಟೇ ಅಲ್ಲ ಸೀತಾ ಮಾತೆಯನ್ನ ಹುಡುಕಲಿಕ್ಕೆ ಹನುಮಂತನ ಕಡೆಯವರು ಸೋತಾಗ ಹನುಮಂತನನ್ನ ಬಿಟ್ಟು ಉಳಿದ ಕಪಿಗಳೆಲ್ಲರೂ ಆಲೋಚನೆ ಮಾಡ್ತಾರೆ ಏನಂದ್ರೆ ನಾವು ಸೋತ್ಬಿಟ್ವಲ್ಲಪ್ಪ ಇವಾಗ ಸುಗ್ರೀವನ ಹತ್ರ ಹೋದ್ರೆ ಅವ್ ಏನ್ ಮಾಡ್ತಾನೋ ಅವನ ಕೋಪಕ್ಕೆ ನಾವ್ ಎಲ್ಲಿ ಬಲಿ ಆಗ್ತೀವೋ ಅಂತ ತಿಳಿದುಕೊಂಡು ನಾವೆಲ್ಲರೂ ಇಲ್ಲೇ ಇದ್ಬಿಡೋಣ ಸುಗ್ರೀವನ ಹತ್ರ ಹೋಗೋದು ಬೇಡ ಅಂತ ಹೇಳಿದಾಗ ಅವಾಗ ಹನುಮಂತ ದೇವರು ಹೇಳ್ತಾರೆ ಏನು ನನ್ನ ರಾಮನ ಸೇವೆಯಲ್ಲಿ ನೀವು ಇಷ್ಟು ನಿರ್ಲಕ್ಷ್ಯ ಮಾಡಿದರೆ ನಾನು ನಿಮ್ಮನ್ನ ಬೆದರಿಸಿ ಹೊಡೆದಾದರೂ ಸರಿಯ ದಾರಿಗೆ ತರುತ್ತೇನೆ ಅಂತ ಹೇಳಿದಾಗ ಇಲ್ಲಿ ನಮಗೆ ಏನು ಗೊತ್ತಾಗ್ತಿದೆ ಹನುಮಂತ ದೇವರಿಗೆ ರಾಮದೇವರ ಮೇಲೆ ಇರುವ ಭಕ್ತಿ ಗೊತ್ತಾಗ್ತಿದೆ ನಂತರ ಇನ್ನು ಮುಂದಕ್ಕೆ ಹೋದರೆ ಸೀತಾ ಮಾತೆ ಲಂಕೆಯಲ್ಲೇ ಇದ್ದಾಳೆ ಅಂತ ಸಂಪಾತಿಯಿಂದ ತಿಳಿದಿದ್ದೆ ತಡ ಮಾಡದೆ 100 ಯೋಜನ ದೂರದಲ್ಲಿರುವ ಅಂದ್ರೆ 750 ಕಿಲೋಮೀಟರ್ ದೂರದಲ್ಲಿರುವ ಸಮುದ್ರ ಮಧ್ಯದಲ್ಲಿರುವ ಲಂಕೆಗೆ ಹಾರಿಬಿಟ್ಟ ಇದರ ಮಧ್ಯದಲ್ಲಿ ಮೈನಾಕ ಪರ್ವತದಿಂದ ಸುರಸೆಯಿಂದ ಸಿಂಹಿಕೆಯಿಂದ ಎಷ್ಟೇ ತೊಂದರೆ ಬಂದರೂ ಸ್ವಲ್ಪನೂ ಕೂಡ ಬೇಸರ ಪಡದೆ ಅದೇ ಉತ್ಸಾಹದಿಂದ ಲಂಕೆಗೆ ಹೋಗ್ತಾರೆ ಹೋಗಿ ಲಂಕಿನಿಯನ್ನ ಹೊಡೆದು ಸೀತಾ ಮಾತೆಗೆ ರಾಮರ ಕ್ಷೇಮವನ್ನ ಹೇಳಿ ತಾನು ರಾಮದೇವರಿಂದಲೇ ಬಂದಿದ್ದು ಅಂತ ಸೀತಾ ಮಾತೆಗೆ ಸೀತಾ ಮಾತೆ ಸಂಶಯಪಟ್ಟಾಗ ಅವಾಗ ಹನುಮಂತ ದೇವರು ಏನು ಮಾಡ್ತಾರೆ ಅಂದ್ರೆ ರಾಮದೇವರ ಉಂಗುರವನ್ನ ಕೊಟ್ಟು ತಾನು ಸೀತಾ ಮಾತೆಯನ್ನ ನೋಡಿದ್ದೇನೆ ಅಂತ ತಿಳಿಸಲಿಕ್ಕೆ ಸೀತಾ ಮಾತೆಯ ಚೂಡಾಮಣಿಯನ್ನ ತೆಗೆದುಕೊಂಡಾಗ ಸೀತಾ ಮಾತೆ ಹೇಳ್ತಾರೆ ಲಂಕೆಗೆ ರಾಮನೊಟ್ಟಿಗೆ ಎಲ್ಲರಿಂದನೂ ಬರಲಿಕ್ಕೆ ಸಾಧ್ಯನಾ ಅಂತ ಸೀತಾ ಮಾತೆ ಕೇಳಿದಾಗ ಹನುಮಂತ ದೇವರು ಹೇಳ್ತಾರೆ ತಾಯಿ ಸುಗ್ರೀವನ ಹತ್ರ ಇರುವರೆಲ್ಲರೂ ಕೂಡ ಸಾಮರ್ಥ್ಯವುಳ್ಳವರು ಆದರೆ ಕಡಿಮೆ ಸಾಮರ್ಥ್ಯವುಳ್ಳವರು ಅಂದ್ರೆ ಯಾರಂದ್ರೆ ನಾನೊಬ್ಬನೇ ತಾಯಿ ನಾನೇ ಬಂದಿದ್ದೇನೆ ಅಂದರೆ ಅವರಿಂದ ಬರದೇ ಇರಲಿಕ್ಕಾಗತ್ತಾ ನಾನು ಹೇಗೆ ರಾಮನ ಅನುಗ್ರಹದಿಂದ ಬಂದೆ ಹಾಗೆ ಅವರು ಬಂದೇ ಬರ್ತಾರೆ ತಾಯಿ ಅಂತ ಹನುಮಂತ ದೇವರು ಹೇಳ್ತಾರೆ ನಂತರ ಇಲ್ಲಿಯೂ ಕೂಡ ಭಗವಂತನ ಕೆಲಸದಲ್ಲಿ ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ಎಷ್ಟೇ ಮಾಡಿದರೂ ಕೂಡ ಅದು ಕಡಿಮೆ ಅಂತ ಹನುಮಂತ ದೇವರು ನಮಗೆ ತಿಳಿಸಿದ್ದಾರೆ ನಂತರ ಅಶೋಕವನವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಕ್ಷಕುಮಾರನನ್ನ ಮತ್ತೆ ಎಷ್ಟೋ ಜನ ರಾಕ್ಷಸರನ್ನ ಸಾಯಿಸ್ತಾರೆ ನಂತರ ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರದಿಂದ ಹನುಮಂತನನ್ನ ಕಟ್ಟಿ ರಾವಣನ ಮುಂದೆ ನಿಲ್ಲಿಸಿದಾಗ ರಾವಣ ಕೇಳ್ತಾನೆ ನಿನ್ನಂತ ಭೂತರು ನಿನ್ನ ರಾಮನ ಹತ್ತಿರ ಎಷ್ಟು ಜನ ಇದ್ದಾರೆ ಮಂಗ ಅಂತ ಕೇಳಿದಾಗ ಹನುಮಂತ ದೇವರು ಹೇಳ್ತಾನೆ ನನ್ನಂತ ದೂತರು ನಿನ್ನಂತ ಪ್ರೇತರು ನನ್ನಂತ ದೂತರು ನಿನ್ನಂತ ಪ್ರೇತರು 200 300 ಕಿಂತನೇ ಜಾಸ್ತಿ ಇದ್ದಾರೆ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಮೊದಲು ಸೀತಾ ಮಾತೆಯನ್ನ ನೀನು ರಾಮದೇವರಿಗೆ ಒಪ್ಪಿಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು ನೀನು ತಪ್ಪು ಮಾಡಿದರೂ ಅವರು ದೊಡ್ಡ ಗುಣದಿಂದ ರಾಮ ನಿನ್ನನ್ನ ಕ್ಷಮಿಸಿ ಬದುಕಲು ಬಿಡುತ್ತಾನೆ ಇಲ್ಲಂದರೆ ಸಾಯೋದು ಖಂಡಿತ ಅಂತ ಹನುಮಂತ ದೇವರು ಹೇಳ್ತಾರೆ ನಂತರ ಆ ರಾವಣನ ಸಭೆಯಲ್ಲಿ ಭಕ್ತಿಯಿಂದ ರಾಮನ ಗುಣವನ್ನ ಗಾನ ಮಾಡುತ್ತಾ
ಸಿಹಿಯನ್ನ ಎಲ್ಲಾ ರಾಕ್ಷಸರಿಗೂ ಹಂಚಿ ಅವರಿಂದಲೇನೆ ರಾಮ ಭಜನೆಯನ್ನ ಮಾಡಿಸುತ್ತಾರೆ. ನಂತರ ಅದೇ ಸಮಯಕ್ಕೆ ಲಂಕೆಯನ್ನ ಸುಟ್ಟು ರಾಮದೇವರತ್ತರ ಹೋಗಿ ನಡೆದಿರೋ ವಿಷಯವನ್ನ ತಿಳಿಸ್ತಾರೆ. ಮತ್ತೆ ಸೀತಾಮಾತೆಯ ಚೂಡಾಮಣಿಯನ್ನ ಕೊಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ನಂತರ ಅಲ್ಲಿಂದ ರಾಮದೇವರು ಸೇತುವೆಯನ್ನ ಕಟ್ಟಿ ಲಂಕೆಗೆ ಹೋಗಿ ರಾವಣನನ್ನ ಕೊಂದು ಸೀತಾಮಾತೆಯನ್ನ ರಾಮದೇವರಿಗೆ ಒಪ್ಪಿಸೋ ಕೆಲಸವನ್ನ ಹನುಮಂತ ದೇವರು ಮಾಡ್ತಾನೆ. ಇಂತಹ ಹನುಮಂತ ದೇವರಿಗೆ ಎಷ್ಟು ಭಕ್ತಿ ಶ್ರದ್ಧೆ ರಾಮದೇವರ ಮೇಲೆ ಹೇಗೆ ಬಂತಂದ್ರೆ, ಉದಾಹರಣೆಗೆ ದುಂಬಿಗೆ ಹೂವಲ್ಲಿರೋ ಜೇನನ್ನ ಹುಡುಕೋದು ಕಷ್ಟನ, ಕರುಗೆ ತನ್ನ ತಾಯಿಯನ್ನ ಹುಡುಕೋದು ಕಷ್ಟನ ಇಲ್ಲ. ಹಾಗೆ ಹನುಮಂತ ದೇವರಿಗೆ ರಾಮದೇವರ ಮೇಲೆ ಎಷ್ಟು ಭಕ್ತಿ ಸೇವೆ ಇವೆಲ್ಲ ಕೂಡ ಹನುಮಂತ ದೇವರು ಮೂಲಾವತಾರದಲ್ಲಿ ಹೇಗೋ ಹಾಗೆ ಅವತಾರ ರೂಪದಲ್ಲೂ ಕೂಡ ಹಾಗೆ ಇವೆ. ಇದು ಭಗವಂತನಿಗೆ ಮತ್ತೆ ಪ್ರಾಣದೇವರಿಗೆ ಮಾತ್ರ ಸಾಧ್ಯ, ಬೇರೆ ದೇವತೆಗಳಿಂದ ಸಾಧ್ಯನೇ ಇಲ್ಲ. ಬೇರೆ ದೇವತೆಗಳು ಭಗವಂತನನ್ನ ಬಯ್ಯೋದನ್ನ ನಾವು ಅವತಾರ ರೂಪದಲ್ಲಿ ನೋಡಿರ್ತೀವಿ. ಉದಾಹರಣೆಗೆ ಅರ್ಜುನ, ಕರ್ಣ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಭಗವಂತನನ್ನ ಬಯ್ದವರು. ಆದರೆ ಹನುಮಂತ ದೇವರು ಹಾಗಲ್ಲ. ಮೂಲಾವತಾರದಲ್ಲಿ ಹೇಗೋ ಹಾಗೆ ಅವತಾರ ರೂಪದಲ್ಲೂ ಕೂಡ ಹನುಮಂತನಾದಾಗ, ಭೀಮಸೇನಾದಾಗ, ಮಧ್ವಾಚಾರ್ಯರಾದಾಗ ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಹರಿಭಕ್ತಿಯಲ್ಲಿ ಮತ್ತೆ ಧೈರ್ಯದಲ್ಲಿ, ಯೋಗ ಶಕ್ತಿಯಲ್ಲಿ, ಬುದ್ಧಿಶಕ್ತಿಯಲ್ಲಿ ಹನುಮಂತ ದೇವರಿಗೆ ಸಮನಾದವರು ಯಾರೂ ಇಲ್ಲ, ಇರುವುದೂ ಇಲ್ಲ. ರಾಮದೇವರನ್ನ ನೋಡದೇ ಇದ್ರೂ ಕೂಡ ಹನುಮಂತ ದೇವರು ಭಕ್ತಿ ಮಾಡಿದ್ರಲ್ವಾ, ಆ ಭಕ್ತಿಗೆ ಮೆಚ್ಚಿ ರಾಮದೇವರು ಕಿಷ್ಕಿಂಧೆಯಲ್ಲಿ ಬಂದಾಗ ಅದು ರಾಮನೇ ಅಂತ ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಂತೆ ನಟನೆ ಮಾಡಿದರು. ಅದು ಸಾಕ್ಷಾತ್ ರಾಮನೇ ಅಂತ ನಮಗೆ ತಿಳಿಸಲು ರಾಮದೇವರು ಬಂದಿದ್ದನ್ನ ನೋಡಿ ಆನಂದ ಪರವಶನಾಗಿ ರಾಮದೇವರ ಗುಣವನ್ನ ಗಾನ ಮಾಡಿದರು. ಆ ಗಾನಕ್ಕೆ ಕಲ್ಲುಗಳು ಕರಗಿದವು, ಮಿಂಚುಗಳು ನಾಟ್ಯ ಮಾಡಿದವು, ಮೋಡಗಳು ಪಕ್ಕವಾದ್ಯಗಳಾದವು. ಅಂದರೆ ಹನುಮಂತ ದೇವರು ಅಷ್ಟು ಸುಂದರವಾಗಿ ಹಾಡಿದ್ರು. ಹಾಗಾಗಿ ಶ್ರದ್ಧೆಗೆ, ಭಕ್ತಿಗೆ, ವಿಶ್ವಾಸಕ್ಕೆ ಮೂಲಗುರುಗಳು ಯಾರಂದ್ರೆ ಹನುಮಂತ ದೇವರೇ. ಹನುಮಂತ ದೇವರ ಬಗ್ಗೆ ಹೇಳ್ತಾ ಇದ್ರೆ ಹನುಮಂತ ದೇವರು ನನ್ನ ನಾಲ್ಗೆ ಮೇಲೆ ನಾಟ್ಯ ಮಾಡ್ತಾರೆ. ಹನುಮಂತ ದೇವರ ಬಗ್ಗೆ, ರಾಮದೇವರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಜಾಸ್ತಿ ಇದೆ. ಆದರೆ ಕೃಷ್ಣಾರ್ಪಣ. ಧನ್ಯವಾದಗಳು.